ಓಕೆ ಸ್ಪರ್ಧಾರ್ಥಿ ಮಿತ್ರರೇ, ಮತ್ತೊಂದ್ ಸಾರಿ ನಾವೇನ್ ಮಾಡ್ತಾ ಇದ್ವಿ, ಮತ್ತೆ ಇವತ್ತು ಸಂಡೇ, ಸಂಡೇ ಸ್ಪೆಷಲ್ ಕಾರ್ಯಕ್ರಮ. ಸಂಡೇ ಸ್ಪೆಷಲ್ ಅಲ್ಲಿ ವಾರಕ್ಕೊಂದು ವಿಷಯ ಅಂತ ಮಾಡ್ತಾ ಇದ್ದೀವಿ. ಸೊ ಇವತ್ತು 12ನೇ ಜನವರಿ 2020. ಸೊ ಇವತ್ತಿನ ರವಿವಾರದ ವಾರಕ್ಕೊಂದು ವಿಷಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ನನ್ನ ಒಂದು ಚಿಕ್ಕ ಪರಿಚಯ, ನಾನು ವಿಶ್ವನಾಥ್ ಧಾರವಾಡದಿಂದ. ನಾನು NIT ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಮುಗಿಸಿದ್ದೀನಿ. 2015ರ UPSC ಮೇನ್ಸ್ ಪರೀಕ್ಷೆ ಬರೆದು 2011, 2014 ಮತ್ತು 2015ರ KS ಇಂಟರ್ನ ಸತತವಾಗಿ 3ನೇ ಬಾರಿ ಕೊಟ್ಟಿದ್ದೀನಿ. ವಿಶ್ವನಾಥ್ ಲೈವ್ ಅನ್ನೋದು ಇದು ನನ್ನ ರೆಫರಲ್ ಕೋಡ್. ಓಕೆ, ಸೊ ಅನ್ ಅಕಾಡೆಮಿ ಪ್ಲಸ್ ಅಲ್ಲಿ ಎಷ್ಟು ಜನ ಎಜುಕೇಟರ್ಸ್ ಕ್ಲಾಸ್ ಮಾಡ್ತಿದ್ದಾರೋ ಎಲ್ಲಾ ಕ್ಲಾಸ್ಗಳು ನಿಮಗೆ ಏನಾಗುತ್ತೆ ಸಿಗುತ್ತೆ 10% ಡಿಸ್ಕೌಂಟ್ ಒಂದಿಗೆ. ಓಕೆ, ಸೊ ಇದು ನನ್ನ ರೆಫರಲ್ ಕೋಡ್ ವಿಶ್ವನಾಥ್ ಲೈವ್ ಅಂತ. ಸೊ ಇದನ್ನ ನೀವು ಬಳಸಿದ್ರೆ, ಇದನ್ನ ಬಳಸಿದ್ರೆ ಅನ್ ಅಕಾಡೆಮಿಯ KPSC ಅಲ್ಲಿ ಕರ್ನಾಟಕ PSC ಕ್ಯಾಟಗರಿಯಲ್ಲಿ ಟೀಚ್ ಮಾಡುವಂತಹ ಎಲ್ಲಾ ಟೀಚರ್ಸ್ ಎಲ್ಲಾ ಕೋರ್ಸಸ್ ನಿಮ್ಗೆ ಸಿಗುತ್ತೆ. ಸೊ 10% ಡಿಸ್ಕೌಂಟ್ ಗಾಗಿ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಬಳಸಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇರಾನ್, ಭಾರತ ಮತ್ತು ಅಮೆರಿಕ ಅಂತ. ಇರಾನ್, ಅಮೆರಿಕ ಮತ್ತು ಭಾರತ ಅಂತ. ಸೊ ಆಲ್ರೆಡಿ ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತೀರಾ, ಸೊ ಇರಾನ್ ಮತ್ತು ಅಮೆರಿಕದ ನಡುವೆ ಘರ್ಷಣೆ ನಡೀತಾ ಇದೆ. ಸೊ ಅದರಲ್ಲಿ ಭಾರತದ ಮಧ್ಯಸ್ಥಿಕೆಗಾಗಿ ಕೇಳಿದ್ರು ಅಂತ. ಸೊ ಈ ಎಲ್ಲಾ ವಿಷಯಗಳ ಬಗ್ಗೆ ಸ್ವಲ್ಪ ಡಿಟೇಲ್ ಅಲ್ಲ, ಆ ಕಡೆ ಫುಲ್ ಡಿಟೇಲ್ ಅಲ್ಲ, ಈ ಕಡೆ ಬಹಳ ಕಡಿಮೆನಲ್ಲ, ಆ ವಿಷಯ ಏನು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಸೊ ನೋಡಿ, ನಾಟಕ ಹೋಗುವಾಗ, ನಾಟಕ ನೋಡುವಾಗ ನಾಟಕಕ್ಕಿಂತ ಮುಂಚೆ ಪಾತ್ರಗಳ ಪರಿಚಯ ಅಂತ ಮಾಡ್ಕೊಡ್ತಾರೆ ಹಳ್ಳಿಗಳಲ್ಲಿ. ಸೊ ಅದೇ ತರ ನಾವೇನ್ ಮಾಡೋಣ, ಪಾತ್ರಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿ 3 ಪಾತ್ರಗಳಿವೆ, ಒಂದು ಇರಾನು, ಒಂದು ಅಮೆರಿಕ, ಇನ್ನೊಂದು ಭಾರತ. ಓಕೆ, ಸೊ ಈಗ ನ್ಯೂಸ್ ಅಲ್ಲಿ ಏನಿತ್ತಪ್ಪ ಅಂದ್ರೆ, ಇರಾನಿನ ಒಂದು ಮಿಲಿಟರಿ ಪಡೆಯ ಜನರಲ್ ಆದಂತಹ ಕಾಸಿಂ ಸುಲೇಮಾನಿ ಅವರನ್ನ ಅಮೆರಿಕ ಹತ್ಯೆ ಮಾಡಿತ್ತು. ಸೊ ಇರಾನಿನ ಒಂದು ಮಿಲಿಟರಿ ಪಡೆಯ ಮುಖ್ಯಸ್ಥರಾಗಿದ್ರು. ಸೊ ಇರಾಕಿಗೆ ಭೇಟಿ ನೀಡಿದಾಗ ಅವ್ರನ್ನ ಹತ್ಯೆ ಮಾಡಿತ್ತು. ಸೊ ಇಲ್ಲಿ ನಾವು ಮೊದಲ ಪಾತ್ರ ಇರಾನ್ ನೋಡೋಣ. ನಂತರ ಇರೋರು ಯಾರು, ಅದನ್ನ ಅವ್ರನ್ನ ಕೊಂದವರು, ಅವ್ರನ್ನ ಕೊಂದವರು ಅಮೆರಿಕಾದವರು. ಓಕೆ, ಸೊ ಎರಡನೇ ಪಾತ್ರ ಅಮೆರಿಕ. ಸೊ ಹೀಗೆ ಕಾಸಿಂ ಸುಲೇಮಾನಿ ಹತ್ಯೆ ನಂತರ ಏನಾಗಿದೆ, ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಪೂರ್ಣ ಪ್ರಮಾಣದ ಯುದ್ಧ ಅಥವಾ World War III ಅಂತ ಈಗ ಆಲ್ರೆಡಿ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲ ಸಾರಿ ನ್ಯೂಸ್ ಚಾನಲ್ ಅಲ್ಲಿ ಬರ್ತಾ ಇದೆ. ಸೊ ನ್ಯೂಸ್ ಚಾನಲ್ ಅವರು ದಿವಸಲು ಒಂದು ವಿಶ್ವಯುದ್ಧವನ್ನ ಹೇಳ್ತಿರ್ತಾರೆ. ಸೊ ಅದೇ ರೀತಿಯಾಗಿ ಈಗ 3ನೇ ವಿಶ್ವಯುದ್ಧವು ನಾಂದಿ ಆಗಬಹುದು ಅಂತ ಕೂಡ ಈ ಒಂದು ಘಟನೆಯನ್ನ ಕಾಸಿಂ ಸುಲೇಮಾನಿ ಅವರ ಹತ್ಯೆಯನ್ನು ಹೇಳ್ತಿದ್ದಾರೆ. ಸೊ ಈ ಒಂದು ಹತ್ಯೆಯನ್ನ ಮಾಡಿದ್ಯಾರಂದ್ರೆ ಅಮೆರಿಕದವರು. ಸೊ ಹೀಗೆ ಈ ಎರಡು ದೇಶಗಳು ನಡುವೆ ನಡೆದಂತಹ ಉದ್ವಿಗ್ನತೆ ಅಂತ ಹೇಳ್ತೀವಿ, ಉದ್ವಿಗ್ನತೆ ಭಾರತವನ್ನು ಒಂದು ಕಠಿಣ ಸನ್ನಿವೇಶಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳ್ತಿದ್ರೆ. ಸೊ ಇದು 3ನೇ ಪಾತ್ರ ಯಾರು, ನಾವು ಭಾರತೀಯರು, ನಮ್ಮ ದೇಶ ಭಾರತ. ಸೊ ಹೀಗೆ ಇರಾನು, ಅಮೆರಿಕ ಮತ್ತು ಭಾರತ ನಡುವೆ ಏನ್ ನಡೀತಾ ಇದೆ, ಏನಾಗ್ತಿದೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ಸೊ ಏನಾಗಿತ್ತಪ್ಪ ಅಂತಂದ್ರೆ, 2002ರಲ್ಲಿ, ಸೊ ಬಹಳಷ್ಟು ಹಿಂದಿನವುಗಳ ಸೊ ಪಾಯಿಂಟಿಗೆ ಬರೋಣ. ಏನಪ್ಪಾ ಅಂದ್ರೆ, ಇರಾನ್ ಮತ್ತು ಅಮೆರಿಕದ ನಡುವೆ ಏನ್ ನಡೀತಿದೆ, 2002ರಲ್ಲಿ ಇರಾನಿನಿಂದ ಗಡಪಾರುಗೊಂಡಂತಹ ಒಂದು ವಿರೋಧಿ ಗುಂಪು ಏನ್ ಮಾಡುತ್ತೆ, ಅವರು ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಇನ್ಫಾರ್ಮೇಶನ್ ಏನ್ ಕೊಡ್ತಾರೆ ಅಂದ್ರೆ, ಇರಾನು ಪರಮಾಣು ಅಸ್ತ್ರಗಳನ್ನ ಅಭಿವೃದ್ಧಿ ಪಡಿಸ್ತಿದೆ ಅಂತ ಒಂದು ಇನ್ಫಾರ್ಮೇಶನ್ ಅನ್ನ ಅಮೆರಿಕ ಕೊಡ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಪರಮಾಣು ಶಕ್ತಿಯನ್ನು ನಿಯಂತ್ರಣ ಮಾಡುವಂತಹ ಒಂದು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅಥವಾ IAEA ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಸೊ ಅವ್ರು ಏನ್ ಮಾಡ್ತಾರೆ, ಅವರು ತಪಾಸಣೆಯನ್ನ ಮಾಡ್ತಾರೆ. ಸೊ ತಪಾಸಣೆ ಮಾಡಿದ್ರು ಕೂಡ, ಅಂತಾರಾಷ್ಟ್ರೀಯ ವಿರೋಧ ಇದ್ರು ಕೂಡ, ಇರಾನು ಪರಮಾಣು ಅಭಿವೃದ್ಧಿಯನ್ನ, ಪರಮಾಣು ಆ ಒಂದು ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಪರಮಾಣು ಅದಿರನ್ನ ಸಮೃದ್ಧಿಗೊಳಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಾದ್ಮೇಲೆ 2002 ಆದ್ಮೇಲೆ IAEA ಹೋಗಿ ಅಲ್ಲಿ ಚೆಕ್ ಮಾಡುತ್ತೆ, ಆದ್ರೂ ಕೂಡ ಇರಾನು ತನ್ನ ಪರಮಾಣು ಶಸ್ತ್ರಗಳನ್ನ ಅಭಿವೃದ್ಧಿ ಪಡಿಸುವಂತ ಒಂದು ಕಾರ್ಯಕ್ರಮವನ್ನ ಮಾಡಕ್ ಶುರು ಮಾಡುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ, 2006ರಲ್ಲಿ ವಿಶ್ವಸಂಸ್ಥೆ ಇರಾನಿನ ಮೇಲೆ ನಿರ್ಬಂಧನಗಳನ್ನ ವಿಧಿಸುತ್ತೆ. ಇರಾನ್ ಹೇಳುತ್ತೆ, ನೀವು ಈ ಕೆಲಸಗಳನ್ನ ಮಾಡಲಿಲ್ಲ ಅಂದ್ರೆ ನಾವು ನಿರ್ಬಂಧವನ್ನ ಹಾಕ್ತೀವಿ ಅಂತ ಹೇಳಿತ್ತು. ಸೊ ಅದೇ ರೀತಿಯಾಗಿ ನಿರ್ಬಂಧನಗಳನ್ನ ಯಾರು ಹಾಕಿದ್ರು, ವಿಶ್ವಸಂಸ್ಥೆ ಹಾಕಿತ್ತು. ಸೊ ಅದಾದ್ಮೇಲೆ ಅಮೆರಿಕಾದವರು, ಅದಾದ್ಮೇಲೆ ಯುರೋಪಿಯನ್ ಒಕ್ಕೂಟದವರು. ಸೊ ಹೀಗೆ ಬಹಳಷ್ಟು ರಾಷ್ಟ್ರಗಳು ಏನ್ ಮಾಡಕ್ ಶುರು ಮಾಡಿದ್ವು, ಇರಾನ್ ಮೇಲೆ ನಿರ್ಬಂಧನವನ್ನ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ.
ಅಥವಾ ಸವಾಗ್ ಏನಾಗುತ್ತೆ, ಇರಾನ್ ಮತ್ತು ವಿಶ್ವ ಶಕ್ತಿಗಳ ನಡುವೆ ಅಂದ್ರೆ ಉಳಿದ ದೇಶಗಳ ನಡುವೆ ಒಂದು ಘರ್ಷಣೆ ಆರಂಭ ಆಗುತ್ತೆ. ಸೊ ನಿರ್ಬಂಧ ಹಾಕೋದೇನಂದ್ರೆ ಇರಾನಿನ ಮುಖ್ಯ ವ್ಯಾಪಾರ ತೈಲ ವ್ಯಾಪಾರ ಆಗಿದೆ. ಸೊ ಈ ರೀತಿಯಾಗಿ ತೈಲ ವ್ಯಾಪಾರವನ್ನ ಇರಾನ್ ಜೊತೆಗೆ ಬಂದ್ ಮಾಡೋದು, ಇರಾನ್ ಜೊತೆಗೆ ಶಸ್ತ್ರಾಸ್ತ್ರಗಳ ಮಾರಾಟವನ್ನ ಬಂದ್ ಮಾಡೋದು, ಹಣಕಾಸಿನ ಒಂದು ವಹಿವಾಟುಗಳ ಸಂಸ್ಥೆಗಳಿರ್ತಾವಲ್ಲ, ಫಾರ್ ಎಕ್ಸಾಂಪಲ್ ವಿಶ್ವಸಂಸ್ಥೆ ಆಯ್ತು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಯ್ತು, IMF. ಸೊ ಇವುಗಳ ವಹಿವಾಟಿನ ಮೇಲೆ ಏನ್ ಮಾಡ್ಬಿಡ್ತಾರೆ, ನಿರ್ಬಂಧನ ಹಾಕ್ತಾರೆ. ಸೊ ಈ ರೀತಿಯಾಗಿ ನಿರ್ಬಂಧನ ಹಾಕಿದ ಮೇಲೆ ಇರಾನ್ ಆರ್ಥಿಕವಾಗಿ ತೀವ್ರವಾದಂತಹ ಸಂಕಷ್ಟಕ್ಕೆ ಸಿಲುಕಿತು. ಯಾಕಂದ್ರೆ ತೈಲ ಉತ್ಪಾದನೆಯಲ್ಲಿ, ಕಚ್ಚಾ ತೈಲ ಉತ್ಪಾದಕರಲ್ಲಿ ಒಂದು ದೊಡ್ಡ ರಾಷ್ಟ್ರ ಆಗಿ ಇರಾನ್ ಇತ್ತು. ಸೊ ಹಾಗಾದ್ರೆ ಇರಾನ್ ಯಾಕೆ ಪರಮಾಣು ಅಸ್ತ್ರವನ್ನ ಹೊಂದ್ಬಾರ್ದು, ಇರಾನಿನ ಸನ್ನಿವೇಶ ಏನಿದೆ, ಯಾಕೆ ಈ ತರ ಬರ್ತಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ. ಓಕೆ, ಸೊ ಇರಾನ್ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದು ಇಸ್ಲಾಂ ಧರ್ಮವನ್ನು ಅನುಸರಿಸುವಂತ ಇಸ್ಲಾಂ ಆಧಾರದ ಒಂದು ದೇಶ. ಸೊ ಇಸ್ಲಾಂ ಧರ್ಮದ ದೇಶ ಅಂತ ನಾವು ಈ ರೀತಿಯಾಗಿ ನಿರ್ಬಂಧ ಹಾಕಕ್ ಬರಲ್ಲ. ಬಟ್ ಏನಾಗ್ತಿದೆ ಅಂದ್ರೆ ಅಲ್ಲಿ ನ್ಯಾಯಬದ್ಧವಾದಂತ ಆಡಳಿತ ಇಲ್ಲ, ಎಲ್ಲವೂ ಧರ್ಮಗುರುಗಳ ಮೇಲೆ, ಮೌಲ್ವಿಗಳಂತ ಹೇಳ್ತೀವಿ ಆ ಧರ್ಮಗುರುಗಳ ಒಂದು ಮಾತೆ ಏನಾಗಿರುತ್ತೆ, ಅಂತಿಮವಾಗಿರುತ್ತೆ. ಸೊ ಒಂದು ವೇಳೆ ಇಂತಹ ಒಂದು ರಾಷ್ಟ್ರದ ಕೈಯಲ್ಲಿ ಇಂತಹ ಪರಮಾಣು ಬಾಂಬ್ಗಳು ಸಿಕ್ಕರೆ ಅದು ಇಂಡೈರೆಕ್ಟ್ ಆಗಿ ಏನು ಆ ಒಂದು ಧರ್ಮಗುರುಗಳ ಕೈಯಲ್ಲಿ ಸಿಕ್ಕಂಗೆ. ಓಕೆ, ಸೊ ಯಾಕೆ ಇದನ್ನ ನಾವು ವಿರೋಧಿಸ್ತೀವಿ ಅಂತಂದ್ರೆ, ಇರಾನ್ ರಹಸ್ಯವಾಗಿ ಹಲವಾರು ಮುಸ್ಲಿಂ ಉಗ್ರರಿಗೆ, ಇಸ್ಲಾಂ ಉಗ್ರರಿಗೆ ಹೆಲ್ಪ್ ಮಾಡ್ತಾ ಇದೆ. ಎಲ್ಲೆಲ್ಲಿ ಹೆಲ್ಪ್ ಮಾಡ್ತಾ ಇದೆ ಅಂದ್ರೆ, ಪ್ಯಾಲೆಸ್ಟೀನ್ ಸ್ವತಂತ್ರ ದೇಶಕ್ಕಾಗಿ ಇಸ್ರೇಲ್ ವಿರುದ್ಧ ಹೋರಾಡುತ್ತಿರುವಂತಹ ಲೆಬನಾನ್ನ ಹಿಜ್ಬುಲ್ ಉಗ್ರರಿಗೆ ಇರಾನ್ ಏನ್ ಮಾಡ್ತಾ ಇದೆ, ರಹಸ್ಯವಾಗಿ ಹೆಲ್ಪ್ ಮಾಡ್ತಾ ಇದೆ. ಸಿರಿಯಾದಲ್ಲಿ ಅಧ್ಯಕ್ಷರಾದಂತಹ ಅಸದ್ ಅವರು ಬೆಂಬಲಿಗರಿಗೂ ಕೂಡ ಹೆಲ್ಪ್ ಮಾಡ್ತಾ ಇದೆ, ಇರಾಕಿನ ಶಿಯಾ ಆಡಳಿತರಿಗೆ. ಓಕೆ, ಸೊ ಇರಾನ್ ಅಲ್ಲಿ ಹೆಚ್ಚಾಗಿರುವವರು ಶಿಯಾ ಪಂಗಡದ ಇಸ್ಲಾಮ್ ಧರ್ಮದವರು. ಓಕೆ, ಸೊ ಇರಾಕ್ ನಲ್ಲಿಯೂ ಕೂಡ, ಇರಾನ್ ನಲ್ಲಿ ಶಿಯಾ ಜನ ಇದ್ದಾರೆ, ಇರಾಕ್ ನಲ್ಲಿ ಸುನ್ನಿ ಜಾಸ್ತಿ ಇದ್ದಾರೆ. ಸೊ ಇರಾಕ್ ನಲ್ಲಿ ಇರುವಂತಹ ಶಿಯಾ ಆಡಳಿತದಾರರು ಕೂಡ ಇರಾನ್ ಏನ್ ಮಾಡ್ತಾ ಇದೆ, ಹೆಲ್ಪ್ ಮಾಡ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ವೇಳೆ, ಓಕೆ, ಸೊ ಒಂದು ವೇಳೆ ಇವರು ಪರಮಾಣು ಅಸ್ತ್ರವನ್ನು ಹೊಂದಿದ್ರೆ ಅದು ಸುರಕ್ಷಿತ ಅಲ್ಲ ಅಂತ ಹೇಳ್ತಾರೆ. ಸೊ ಇನ್ನೊಂದು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಇರಾನ್ಗಿರುವಂತಹ ದೊಡ್ಡ, ಇರಾನ್ ಅಥವಾ ಇಸ್ಲಾಂ ದೇಶಗಳಿಗೆ ಇರುವಂತಹ ದೊಡ್ಡ ಶತ್ರು ಯಾರಂದ್ರೆ ಇಸ್ರೇಲ್. ಓಕೆ, ಸೊ ಇರಾನ್ ಹತ್ರ ಏನಾದ್ರು ಪರಮಾಣು ಬಾಂಬ್ ಅಂದ್ರೆ ಬಂದ್ರೆ ಅದನ್ನ ಇಸ್ರೇಲ್ ಮೇಲೆ ಬಳಸಬಹುದು ಅಂತ ಹೇಳ್ತೀವಿ. ನಮಗೆಲ್ಲ ಗೊತ್ತು ಇಸ್ರೇಲ್ ಮತ್ತು ಅಮೆರಿಕ ಸಂಬಂಧಗಳು ಬಹಳಷ್ಟು ಗಟ್ಟಿಯಾಗಿವೆ. ಸೊ ಹೀಗೆ ಇಸ್ರೇಲ್ ಮೇಲೆ ಬಂದಂತ ಯಾವುದೇ ಒಂದು ದಾಳಿ ಅಥವಾ ಒಂದು ಬೆದರಿಕೆಯನ್ನ ಅಮೆರಿಕ ತನ್ನ ಮೇಲೆ ಬಂದಿದೆ ಅಂತ ತಗೊಂತಾರೆ. ಸೊ ಹೀಗಾಗಿ ಇರಾನ್ ಹತ್ರ ಏನಾದ್ರು ಪರಮಾಣು ಅಸ್ತ್ರ ಬಂದ್ರೆ ಅದು ಡೆಫಿನೆಟ್ ಆಗಿ ಇಸ್ರೇಲ್ ಮೇಲೆ ಪ್ರಯೋಗ ಆಗ್ಬಹುದು. ಓಕೆ, ಸೊ ಅಥವಾ ಆಗ್ಬಹುದು ಅನ್ನೋ ಒಂದು ಕಾರಣ. ಇನ್ನೊಂದು ಏನಂದ್ರೆ, ಶಿಯಾ ಸುನ್ನಿ ನಡುವೆ ಇರುವಂತಹ ದೇಶ, ಎರಡೂ ಪಂಗಡಗಳು ಇಸ್ಲಾಂ ಧರ್ಮವದ್ದೇ ಆದ್ರೂ ಕೂಡ ಏನು ಅಲ್ಲಿ ಎರಡೂ ಪಂಗಡಗಳ ನಡುವೆ ಏನಾಗಿರುತ್ತೆ, ಯಾವಾಗ್ಲೂ ಕಚ್ಚಾಟ. ಹಿಂದಿನಿಂದಲೂ ಆ ಪಂಗಡಗಳು ಶುರುವಾದಾಗಿಂದ ಈ ಒಂದು ಕಚ್ಚಾಟ ನಡೀತಾ ಬಂದಿದೆ. ಓಕೆ, ಸೊ ಇರಾನ್ ಏನಿದೆ ಅಂದ್ರೆ, ಇರಾನ್ ಶಿಯಾ ಪ್ರಾಬಲ್ಯ ದೇಶ. ಸೊ ಹೀಗಾಗಿ ಸುನ್ನಿ ಇಸ್ಲಾಂ, ಸುನ್ನಿ ಅನ್ನು, ಸುನ್ನಿ ಧರ್ಮವನ್ನ ಅನುಸರಿಸುವಂತ, ಸುನ್ನಿ ಧರ್ಮವನ್ನು ಅನುಸರಿಸುವಂತ ಸೌದಿ ಅರೇಬಿಯಾ ಕೂಡ ಏನಾಗಿದೆ, ಅದೊಂದು ಆತಂಕ ಆಗಿದೆ. ಸೊ ಹೀಗಾಗಿ ಅಮೆರಿಕದ ಜೊತೆಗೆ ಸೌದಿ ಅರೇಬಿಯಾ ಆಯ್ತು, ಇಸ್ರೇಲ್ ಆಯ್ತು, ಸೊ ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಏನ್ ಮಾಡ್ತಿದ್ರೆ, ಇರಾನ್ ಒಂದು ಪರಮಾಣು ಅಸ್ತ್ರ ಹೊಂದಬಾರ್ದು ಅಂತ ಬಹಳಷ್ಟು ಏನ್ ಮಾಡ್ತಿದ್ರೆ, ಬಹಳಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸೊ ಓಕೆ, ಸೊ ಅದಾದ ನಂತರ ಮತ್ತೆ ಒಂದು ರಾಷ್ಟ್ರ ಪರಮಾಣು ಅಸ್ತ್ರ ಹೊಂದಬಾರ್ದು ಅಂತ ಏನ್ ಮಾಡಿದ್ರು, ಬಹಳಷ್ಟು ದೇಶಗಳು ಏನ್ ಮಾಡ್ತವೆ, ಇದರ ಮೇಲೆ ನಿರ್ಬಂಧವನ್ನು ಹಾಕಿ ಈ ಒಂದು ಇರಾನ್ ಪರಮಾಣು ಅಸ್ತ್ರ ಹೊಂದಬಾರ್ದು ಅಂತ ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದಾಗಿ ಈ ಒಂದು ಕಾರ್ಯಕ್ರಮವನ್ನ ತಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇರಾನಿನ ಜಿಯೋ ಸ್ಟ್ರಾಟಜಿಕ್ ಅಥವಾ ಜಿಯೋಗ್ರಫಿಕಲ್ ಲೊಕೇಶನ್ ನೋಡಿ, ಇಲ್ಲಿ ನಾವೇನಂತೀವಿ ಹಮ್ರೂಜ್ ಜಲಸಂಧಿ ಅಥವಾ ಸ್ಟೇಟ್ ಆಫ್ ಹಮ್ರೂಜ್ ಅಂತ. ಸೊ ಇಲ್ಲಿ ಇರಾನ್ ಇದೆ, ಇದು ಇರಾನ್, ಸೊ ಕಾಣ್ತಾ ಇದೆಯಲ್ಲ. ಸೊ ಇದನ್ನ ನಾವು ಸ್ಟೇಟ್ ಆಫ್ ಹಮ್ರೂಜ್ ಅಂತ ಹೇಳ್ತೀವಿ. ಓಕೆ, ಸೊ UAE, ಒಮಾನ್. ಓಕೆ, ಈ ಒಂದು ಭಾಗದಿಂದ ಬಹಳಷ್ಟು ತೈಲ ಉತ್ಪನ್ನಗಳು ಈಗ ಭಾರತಕ್ಕಾಯ್ತು. ಓಕೆ, ಸೊ ಅದಾದ ನಂತರ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಾಗುವಂತಹ ಒಂದು ಹಾದಿ. ಸೊ ಇದನ್ನ ಈಸಿಯಾಗಿ ಇರಾನ್ ಕಂಟ್ರೋಲ್ ಮಾಡ್ಬೋದು, ಇರಾನು ಇಲ್ಲಿಂದಲೇ ಕಂಟ್ರೋಲ್ ಮಾಡ್ಬೋದು. ಸೊ ಇಷ್ಟೇ ಪ್ರದೇಶವನ್ನ ನಿಯಂತ್ರಣ ಮಾಡಿದ್ರೆ ಬಹಳಷ್ಟು ತೈಲದ ಕುರಿತಾದಂತ, ತೈಲ ಸಾಗಿಸುವಂತಹ ಹಡಗುಗಳನ್ನ ಇರಾನ್ ಏನ್ ಮಾಡ್ಬೋದು, ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಬೋದು. ಸೊ ಇಂತಹ ಒಂದು ಪವರ್ ಇರಾನ್ ಗಿದೆ. ಸೊ ಇಂತಹ ದೇಶ ಏನಾಗ್ಬಾರ್ದು, ಪರಮಾಣು ಶಸ್ತ್ರ ಹೊಂದಬಾರ್ದು ಅಂತ ಬಹಳಷ್ಟು ದೇಶಗಳು ಏನ್ ಮಾಡಿದ್ವು,
ನಿರ್ಬಂಧನವನ್ನು ಹಾಕಿದ್ವು, ನಿರ್ಬಂಧನ ಹಾಕಿದ ಮೇಲೆ ಏನ್ ಮಾಡುತ್ತೆ, ಸೊ ಕೆಲವೊಂದು ಒಪ್ಪಂದಗಳಾಗ್ತವೆ. ಸೊ ಎಷ್ಟು ದಿವಸ ಅಂತ ಆರ್ಥಿಕ ಸಂಕಷ್ಟವನ್ನ ಇರಾನ್ ಅನುಭವಿಸ್ಬೇಕು. ಸೊ ಈ ಒಂದು ಒಪ್ಪಂದ ನಡೆದಿದ್ದು ಯಾವಾಗ ಅಂದ್ರೆ 2015ರಲ್ಲಿ ವಿಯೆನ್ನಾದಲ್ಲಿ. ಸೊ ಇವರ್ ವಿಯೆನ್ನಾದಲ್ಲಿ ನಡೆದಂತಹ ಒಪ್ಪಂದವನ್ನ ನಾವು JCPOA ಅಂತ ಕರಿತೀವಿ, ದಟ್ ಈಸ್ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ. ಸೊ ಅಥವಾ ಇದನ್ನ ಇರಾನ್ ಪರಮಾಣು ಒಪ್ಪಂದ ಅಂತಲೂ ಕೂಡ ನಾವು ಕರಿತೀವಿ. ಸೊ ಇದು ಯಾವಾಗ 2015 ಜುಲೈ ವಿಯೆನ್ನಾದಲ್ಲಿ ನಡೀತು. ಸೊ ಈ ಒಪ್ಪಂದದಲ್ಲಿ P5+1 ಅಂತ ಹೇಳಿ, P5+1 ಅಂದ್ರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಪರ್ಮನೆಂಟ್ 5 ಸದಸ್ಯರು ಪ್ಲಸ್ ಒಂದು. ಸೊ 5 ಸದಸ್ಯರು ಯಾರು, ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. 6ನೇ ಸದಸ್ಯರಾಗಿ ಜರ್ಮನಿ ಬರುತ್ತೆ. ಸೊ ಒಪ್ಪಂದ ಮಾಡಿಕೊಂಡ ದೇಶ ಯಾವುದು, ಇರಾನ್. ಸೊ ಇರಾನ್ ಜೊತೆಗೆ ಸೇರ್ಕೊಂಡು ಪ್ಲಸ್ ಇನ್ನೊಂದ್ ಯಾವ್ದಂದ್ರೆ ಯುರೋಪಿಯನ್ ಒಕ್ಕೂಟ. ಸೊ ಇವೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಒಂದು ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಆಕ್ಷನ್ ಪ್ಲಾನ್ ಅಂತ ಇರಾನ್ ಜೊತೆಗೆ ಒಂದು ಪರಮಾಣು ಒಪ್ಪಂದವನ್ನು ಮಾಡ್ತಾರೆ. ಸೊ ಈ ಪರಮಾಣು ಒಪ್ಪಂದ ಏನಪ್ಪಾ, ಎದಕ್ಕೆ ಮಾಡಿಕೊಂಡ್ರೆ ಅಂತಂದ್ರೆ, ಮಧ್ಯ ಪ್ರಾಚ್ಯದಲ್ಲಿ ಶಾಂತಿ ಇರಬೇಕು, ಈ ಒಂದು ಪ್ರದೇಶದಲ್ಲಿ ಶಾಂತಿ ಇರಬೇಕು, ಇರಾನ್ ಪರಮಾಣು ಅಸ್ತ್ರಗಳನ್ನ ಉತ್ಪಾದನೆ ಮಾಡಬಹುದು. ಮುಖ್ಯವಾಗಿ ಮಧ್ಯಪ್ರಾಚ್ಯದಲ್ಲಿ ಏನಿದೆ, ISIS ಇಸ್ಲಾಮಿಕ್ ಸ್ಟೇಟ್ಸ್ ಆಫ್ ಇಸ್ಲಾಮಿಕ್ ಸ್ಟೇಟ್ಸ್ ಅಂತ ಕರಿತೀವಲ್ಲ, ಸೊ ಆ ಒಂದು ಭಯೋತ್ಪಾದಕ ಗುಂಪಿದೆ. ಸೊ ಮಧ್ಯಪ್ರಾಚ್ಯದಲ್ಲಿ ತೈಲಿನ ಆರ್ಥಿಕತೆ ಕೂಡ ಬಹಳಷ್ಟಿದೆ. ಸೊ ಈ ಎಲ್ಲಾ ಅಂಶಗಳನ್ನ ಗಮನಿಸಿಕೊಂಡು ಏನ್ ಮಾಡ್ತಾರೆ, P+5 ಅನ್ನು JCPOA ಅಂತ, ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಒಂದು ಒಪ್ಪಂದವನ್ನ ಇರಾನ್ ಜೊತೆಗೆ ಮಾಡ್ಕೊಳ್ತಾವೆ. ಸೊ ಯಾವ್ಯಾವ ರಾಷ್ಟ್ರಗಳು ಇದ್ವು ಅನ್ನೋದು ಗೊತ್ತಿರಬೇಕು, ಪ್ಲಸ್ ಯುರೋಪಿಯನ್ ಒಕ್ಕೂಟವು ಇದರ ಭಾಗ ಆಗಿತ್ತು ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಸಡನ್ ನೆಕ್ಸ್ಟ್ ಹಲವಾರು ಡೆವಲಪ್ಮೆಂಟ್ಸ್ ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಹಲವಾರು ಬೆಳವಣಿಗೆ ನಂತರ ಟ್ರಂಪ್ ಅವರು, ಸೊ ಟ್ರಂಪ್ ಅವರು ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಅಸಮಾಧಾನ ಹೊಂದಿದ್ರು. ಈ ರೀತಿಯಾಗಿ ಇರಾನ್ ಜೊತೆಗೆ ನಾವು ಒಪ್ಪಂದವನ್ನ ಮಾಡ್ಕೋಬಾರ್ದು, ಸೊ ಇರಾನ್ಗೆ ಈ ತರ ನಾವು ಅವ್ರ ಜೊತೆಗೆ ಕಾಂಪ್ರಮೈಸ್ ಆಗ್ಬಾರ್ದಂತ ಮೊದ್ಲಿಂದ ಹೇಳ್ತಾ ಇದ್ರು. ಸೊ ಅವ್ರ ಅಧ್ಯಕ್ಷ ಆದ್ಮೇಲೆ 2018ರ ಮೇ ಅಲ್ಲಿ ಏನ್ ಮಾಡ್ತಾರೆ, ಆ ಒಪ್ಪಂದದಿಂದ ಅಮೆರಿಕ ಹಿಂಸರಿಯುತ್ತೆ. ಸೊ ಹಿಂದೆ ಮಾಡಿದ್ವಲ್ಲ, ಈ ಒಂದು ಒಪ್ಪಂದದಿಂದ ಅಮೆರಿಕ ಹಿಂದೆ ಸರಿಯುತ್ತೆ. ಓಕೆ, ಸೊ ಸರದ ಮೇಲೆ ಇದರಿಂದ ಇದ್ ಯಾಕೆ ಹೇಳ್ತಾರಂದ್ರೆ, ಈ ಒಪ್ಪಂದದಿಂದ ಅಮೆರಿಕನ ಹಿತಾಸಕ್ತಿಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಈ ಒಪ್ಪಂದದಿಂದ ಹೊರಗೆ ಬರ್ತಾರೆ. ಓಕೆ, ಸೊ ಇದಾದ್ಮೇಲೆ ಮತ್ತೆ ಮರು ಮಾತುಕತೆ ನಡೆಸ್ಬೇಕಂತ ಅಮೆರಿಕ ಪ್ರಸ್ತಾವನೆ ಇಟ್ಟಿತ್ತು. ಓಕೆ, ಬಟ್ ಅದಕ್ಕೆ ಇರಾನ್ ಒಪ್ಪಲಿಲ್ಲ. ಸೊ ಇದೇ ಕಾರಣಕ್ಕಾಗಿ ಮೇ ಅಲ್ಲಿ 2018ರಲ್ಲಿ ಒಪ್ಪಂದದಿಂದ ವಾಪಸ್ಸು ನಡೀತು. ಸೊ ನಡೆದ್ಮೇಲೆ ಉಳಿದ ಐದು ದೇಶಗಳು ಒಪ್ಪಂದದಿಂದ ಹೊರಗೆ ಬರಲಿಲ್ಲ. ಓಕೆ, ಸೊ ಈಗ ಅಮೆರಿಕ ಒಂದೇ ಹೊರಗೆ ಬಂದ್ರೆ ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ ಮತ್ತು ಜರ್ಮನಿಗಳು ಇಲ್ಲ, ನಾವು ಒಪ್ಪಂದದ ಭಾಗವನ್ನ ಮುಂದುವರ್ಸೋಣ, ಅಮೆರಿಕ ಹೊರಗೆ ಹೋಗ್ಲಿ ಅಂತ ಅವೇನ್ ಮಾಡ್ತವೆ, ಯಾವ ಒಪ್ಪಂದವನ್ನ ಈ JCPOA ಅಂತ ಹೇಳ್ತೀವಲ್ಲ, JCPOA ಅಥವಾ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತವೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ. ಸೊ ಮೇನ್ ಡೆವಲಪ್ಮೆಂಟ್ಸ್ ಏನಾಯ್ತು ಅಂತ ನೋಡೋಣ. ಸೊ 2018ರ ಏಪ್ರಿಲ್ 8ರಂದು ಡೊನಾಲ್ಡ್ ಟ್ರಂಪ್ ಅವರು ಇರಾನಿನ ಮಿಲಿಟರಿ ಪಡೆಯಾದಂತ ಇಸ್ಲಾಮಿಕ್ಸ್ ರೆವಲ್ಯೂಷನ್ ಗಾರ್ಡ್ಸ್ ಕ್ರಾಪ್ಸ್ ಅಂತ IRGC ಅಂತ. ಓಕೆ, ಸೊ ಈಗ ಕಾಸಿಂ ಸುಲೇಮನಿ ಹತ್ಯೆ ಆದ್ರಲ್ಲ, ಸೊ ಅವರು ಈ ಒಂದು ಪಡೆಯ ಮುಖ್ಯಸ್ಥರಾಗಿದ್ರು. ಸೊ ಇಂತಹ ಪಡೆಯನ್ನ ವಿದೇಶಿ ಭಯೋತ್ಪಾದಕ ಸಂಘಟನೆ ಅಂತ ಕರೀತಾರೆ. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ನ್ಯೂಸ್, ಯಾಕಂದ್ರೆ ಅಮೆರಿಕ ಇಲ್ಲಿವರೆಗೂ ಒಂದು ದೇಶದ ಮಿಲಿಟರಿಯನ್ನೇ, ಇಡೀ ದೇಶದ ಮಿಲಿಟರಿಯನ್ನೇ ಭಯೋತ್ಪಾದಕ ಗುಂಪು ಅಂತ ಕರೆದಿದ್ದು ಮೊದಲ ಬಾರಿಯಾಗಿತ್ತು. ಸೊ ಇದು ಈ ರೀತಿಯಾಗಿ ಅಮೆರಿಕ ಇರಾನಿನ ಒಂದು ಸೇನೆಯನ್ನ, ಮಿಲಿಟರಿಯನ್ನ ಈ ರೀತಿ ಕರೆದ್ರೆ ಅವರು ಸುಮ್ಮನೆ ಇರಲ್ಲ, ಅವ್ರು ಏನ್ ಮಾಡ್ತಾರೆ, ತಕ್ಷಣವೇ ಅಮೆರಿಕನ್ನ ಭಯೋತ್ಪಾದನೆ ರಾಜ್ಯ ಪ್ರಯೋಜಕ ಅಂತ, ಟೆರರಿಸಂ ಸ್ಪಾನ್ಸರ್ ಸ್ಟೇಟ್ ಅಂತ ಅವ್ರನ್ನ ಕರೀತಾರೆ. ಮತ್ತು ವಾಷಿಂಗ್ಟನ್ ಅಥವಾ ಅಮೆರಿಕದ ಪಡೆಗಳನ್ನು ಕೂಡ ಅವರು ಭಯೋತ್ಪಾದನೆ ಗುಂಪು ಅಂತ ಕರೆದ್ರು. ಆಯ್ತು, ಅವ್ರು ಇವ್ರಿಗೆ ಅಂದ್ರೆ ಇವ್ರಂದ್ರು, ಸೊ ಅಷ್ಟೇನಾಗಲ್ಲ. ಬಟ್ ನೆಕ್ಸ್ಟ್ ಡೆವಲಪ್ಮೆಂಟ್ಸ್, ಈ ರೀತಿ ಆದ್ಮೇಲೆ ಆಗುವಂತ ನೆಕ್ಸ್ಟ್ ಡೆವಲಪ್ಮೆಂಟ್ಸ್ ಅಷ್ಟೊಂದು ಸರಿಯಾಗಿರ್ಲಿಲ್ಲ. ಓಕೆ, ಸೊ ಈ ರೀತಿಯಾಗಿ ಕಚ್ಚಾಡುವಾಗ ಏನ್ ಮಾಡಿದ್ರು, ಜಪಾನಿನ ಅಧ್ಯಕ್ಷರಾದಂತಹ ಶಿಜೋ ಅಬೆ ಏನ್ ಮಾಡ್ತಾರೆ, June 12, 2019ರಲ್ಲಿ ಏನ್ ಮಾಡ್ತಾರೆ, ಇಲ್ಲ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಮಧ್ಯಸ್ಥಿಕೆಯನ್ನು ವಹಿಸ್ತೀನಿ ಅಂತ ಟೆಹರಾನ್ಗೆ ಹೋಗ್ತಾರೆ. ಸೊ ಅಮೆರಿಕ ಮತ್ತು ಇರಾನ್ ನಡುವೆ ನಡೆದಂತಹ ಈ ಒಂದು ಯುದ್ಧದಂತ ಅಥವಾ ಈ ಮಾತಿನ ಚಕಮಕಿಯನ್ನ ಕಡಿಮೆ ಮಾಡೋಣ ಅಂತ ಟೈರಾನ್ಗೆ ಶಿಂಜೋ ಅಬೆ ಅವರು ಹೋಗ್ತಾರೆ.
ಸೊ ಅದಾದ್ಮೇಲೆ ನೆಕ್ಸ್ಟ್ ಡೆವಲಪ್ಮೆಂಟ್ ಎಲ್ಲಿ ಏನಾಯ್ತು, ಮೇನ್ ಆಗಿ ಜೂನ್ 20ರಂದು ಇರಾನಿನ ಪಡೆಗಳು ಅಮೆರಿಕಕ್ಕೆ ಸೇರಿದ ಒಂದು ಡ್ರೋನ್ ಅನ್ನ ಹೊರದುಳಿಸ್ತವೆ. ಸೊ ಡ್ರೋನು ನಮ್ಮ ದೇಶದ ಒಂದು ವಾಯು ಪ್ರದೇಶದ ಒಳಗ್ ಬಂದಿತ್ತು ಅಂತ ಇರಾನ್ ಅವ್ರು ಹೇಳಿದ್ರು, ಅಮೆರಿಕದ ಇಲ್ಲ ಹೊರಗಿತ್ತು. ಸೊ ಅದೇ ತರ ಸುಮ್ನೆ ಮಾತಲ್ಲಿ ಇದು ಮಾಡ್ತಿದ್ರು, ಬಟ್ ಒಂದು ಡ್ರೋನ್ ಅನ್ನ ಅವರು ಹೊರದುಳಿಸಿದ್ರು. ಸೊ ಅದಾದ್ಮೇಲೆ ಮತ್ತೆ ಜುಲೈ 1, 2019 ಆಗಸ್ಟ್ 30, 2019 ಎರಡು ಬಾರಿ IAEA ಇಂಟರ್ನ್ಯಾಷನಲ್ ಎನರ್ಜಿ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಥವಾ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಒಂದು ಸಂಸ್ಥೆ ಏನ್ ಮಾಡಿತ್ತು, ಇಲ್ಲ ಇರಾನು ಪರಮಾಣು ಒಪ್ಪಂದದಲ್ಲಿ ನಿಗದಿಪಡಿಸಿದಂತಹ ಆ ದಾಸ್ತಾನು ಯುರೋನಿಯಂ ಒಂದು ಏನು ಸಮೃದ್ಧಿ ಮಾಡ್ತೀವಲ್ಲ, ಸೊ ಆ ಮಿತಿಯನ್ನ ಮೀರ್ತಾ ಇದೆ ಅಂತ ಎರಡು ಬಾರಿ ಏನ್ ಮಾಡಿತ್ತು, ದೃಢಪಡಿಸುತ್ತೆ. ಅಂದ್ರೆ ಅವರು ಶಕ್ತಿಯ ಬಳಕೆಗಾಗಿ ಪರಮಾಣು ವಸ್ತು ಪರಮಾಣು ಅದಿರನ್ನ ಯೂಸ್ ಮಾಡ್ತಿಲ್ಲ, ಅದನ್ನು ಬಾಂಬಿ ಮಾಡಕ್ ಯೂಸ್ ಮಾಡ್ತಿದ್ದಾರೆ ಅಂತ IAEA ಎರಡು ಬಾರಿ ಹೇಳುತ್ತೆ. ಸೊ ಅದಾದ್ಮೇಲೆ August 23, 2019 ಏನ್ ಮಾಡಿತ್ತಂದ್ರೆ, ಇರಾನ್ ಯಾವುದೇ ಒಂದು ವೈಮಾನಿಕ ದಾಳಿ ಆಗ್ಲಿ ಅಥವಾ ವಾಯುದಾಳಿ ಆಗ್ಲಿ, ಸೊ ಆ ದಾಳಿಯಿಂದ ರಕ್ಷಣೆ ಪಡುವಂತ ಒಂದು ವ್ಯವಸ್ಥೆಯನ್ನ ಓಕೆ ಸೊ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಇರಾನ್ ಏನ್ ಮಾಡುತ್ತೆ, ಅದನ್ನ ಅನಾವರಣಗೊಳಿಸುತ್ತೆ. ಅಂದ್ರೆ ಇನ್ ಕೇಸ್ ಮುಂದೆ ದಾಳಿ ಆದ್ರೂ ಕೂಡ ನಾವು ವಾಯು ಪಡೆಗಳಿಂದ ರಕ್ಷಣೆ ಪಡೆಯೋದಕ್ಕೆ ಒಂದು ಕ್ಷಿಪಣಿ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತ ಇರಾನ್ August 23, 2019 ಘೋಷಣೆ ಮಾಡ್ಕೊಳತ್ತೆ. ಸೊ ಅದಾದ್ಮೇಲೆ November 8, 2019 ಒಂದು ಅಪರಿಚಯ ಡ್ರೋನ್, ಒಂದು ಯಾವ ದೇಶಕ್ಕಿದೆ ಗೊತ್ತಿಲ್ಲ, ಒಂದು ಡ್ರೋನ್ ಅನ್ನ ನಾವು ಹೊಡೆದು ಉಳಿಸಿದ್ವಿ ಅಂತ ಮತ್ತೆ ಇರಾನಿನ ಒಂದು ಸುದ್ದಿ ಸಂಸ್ಥೆ ಹೇಳುತ್ತೆ. ಬಟ್ ಆಮೇಲೆ ಅಮೆರಿಕದವ್ರು ಹೇಳ್ತಾರೆ, ಇದು ನಮ್ಮ ದೇಶದಲ್ಲ, ಎಲ್ಲಿಂದ ಬಂತು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ December 7, 2019 ಸ್ವಲ್ಪ ಎಲ್ರಿಗೂ ಆಶ್ಚರ್ಯ ಆಯ್ತು. ಆಶ್ಚರ್ಯ ಯಾಕಾಯ್ತು ಅಂದ್ರೆ, ಇರಾನ್ ಮತ್ತು ಅಮೆರಿಕಗಳು ಕೈದಿಗಳ ವಿನಿಮಯ ಮಾಡಿಕೊಂಡು ಓಕೆ ಸೊ ಅಮೆರಿಕದಲ್ಲಿ ಬಂಧಿಸಲಾದಂತ ಇರಾನಿನ ಪ್ರಜೆಗಳನ್ನ, ಇರಾನ್ ನಲ್ಲಿ ಬಂಧಿಸಲಾದಂತಹ ಅಮೆರಿಕ ಪ್ರಜೆಗಳನ್ನ, ಸ್ವಂತ ಒಂದು ಕೈದಿಗಳ ಸೊ 2016 ಬಂಧಿತರಾದಂತಹ ಚೀನಾ ಮೂಲದ ಅಮೆರಿಕ ಆದಂತ ಝಿಯು ವಾಂಗ್ ಅನ್ನೋರ್ನ ಮತ್ತು ಅಮೆರಿಕದಲ್ಲಿ ಬಂಧನಕ್ಕೊಳಗಾದಂತಹ ಇರಾನಿನ ವಿಜ್ಞಾನಿ ಆದಂತಹ ಮೌಸೂ ಸುಲೇಮಾನಿ ಅವರನ್ನ ವಿನಿಮಯ ಮಾಡ್ಕೊಳ್ತಾರೆ. ಸೊ ಇದು ಒಂದು ಒಳ್ಳೆ ಡೆವಲಪ್ಮೆಂಟ್, ಇಬ್ರು ಕೈದಿಗಳನ್ನ ವಿನಿಮಯ ಮಾಡ್ಕೊಂಡ್ರು. ಸೊ ಇಂತಹ ವಿನಿಮಯ ಮಧ್ಯಸ್ಥಿಕೆಯನ್ನ ಸ್ವಿಸ್ ಸರ್ಕಾರ ಅಥವಾ ಸ್ವಿಟ್ಜರ್ಲೆಂಡ್ನ ಸರ್ಕಾರ ವಹಿಸ್ಕೊಂಡಿತ್ತು. ಸೊ ಒಳ್ಳೇದಾಗ್ತಿದೆ ಅಂತ ಹೇಳ್ತಿದ್ವಿ. ಸೊ ಸಡನ್ ಆಗಿ ಏನ್ ಮಾಡುತ್ತೆ, 2000 ಡೆವಲಪ್ಮೆಂಟ್ಸ್ ಆಯ್ತು. January 3, 2020 ಇರಾಕ್ನ ಓಕೆ ಸೊ ಇರಾಕಿನ ವಿಮಾನ ನಿಲ್ದಾಣದಲ್ಲಿ ಇರಾಕ್ಗೆ ಭೇಟಿ ಕೊಡಕ್ ಹೋಗಿರ್ತಾರೆ ಯಾರು, ಇರಾನಿನ ಮಿಲಿಟರಿ ಮುಖ್ಯಸ್ಥರಾದಂತಹ ಕಾಸಿಮ್ ಸುಲೇಮಾನಿ ಅವರನ್ನ ಅಮೆರಿಕ ಏನ್ ಮಾಡುತ್ತೆ, ಕೊಂದಾಗುತ್ತೆ. ಓಕೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ಅದಾದ ಮರು ದಿವಸನೇ ಟ್ರಂಪ್ ಅವರು ಟ್ವೀಟ್ ಮಾಡಿ ಹೇಳ್ತಾರೆ, ಒಂದ್ ವೇಳೆ ಏನಾದ್ರೂ ನೀವು ಅಮೆರಿಕನ್ನರು ಅಥವಾ ಅಮೆರಿಕನ್ ಆಸ್ತಿ ಮೇಲೆ ದಾಳಿ ಮಾಡಿದ್ರೆ ಪ್ರತಿಯಾಗಿ 52 ಇರಾನಿನಲ್ಲಿರುವಂತ ಸ್ಥಳಗಳನ್ನ ನಾವು ಗುರಿ ಮಾಡಿ ದಾಳಿ ಮಾಡ್ತೀವಂತ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಯಾರು, ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್. ಓಕೆ ಸೊ ಅದಾದ್ಮೇಲೆ ಜನವರಿ 5 ಸೊರಡಿ January 3 ದಾಳಿ ಆಯ್ತು, 4 ಟ್ರಂಪ್ ಅವ್ರು ಏನ್ ಮಾಡ್ತಾರೆ, ಈ ರೀತಿಯಾದಂತ ಟ್ವೀಟ್ ಮಾಡ್ತಾರೆ. ಸೊ ಇದಾದ್ಮೇಲೆ ಇರಾನ್ಗೆ ಸಿಟ್ಟು ಬರೋದು ಸಹಜ. ಓಕೆ ಸೊ ಸಿಟ್ಟು ಬರೋದು ಸಹಜ. ಸೊ ಅದಾದ್ಮೇಲೆ January 5 ಏನಾಗುತ್ತೆ, 2015 ಪರಮಾಣು ಒಪ್ಪಂದದ ಆ ಪುಷ್ಟೀಕರಣದ ಮಿತಿಯನ್ನ ಇನ್ ಮುಂದೆ ನಾವು ಪಾಲಿಸಲ್ಲ. ಓಕೆ ಜಾಸ್ತಿ ಆಯ್ತು, ಸಿಕ್ಕಾಬಿಟ್ಟೆ ಆಯ್ತು, ನಮ್ಮ ಸೇನೆ ಮುಖ್ಯಸ್ಥರನ್ನ ಕೊಂದಿದ್ರ ಮತ್ತೆ 52 ಸ್ಥಳಗಳ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳ್ತಿದ್ರ, ಸೊ ನಮ್ಗೆ ನಿಮ್ ಜೋಡಿ ಒಪ್ಪಂದ ಏನು ಬೇಡ, ನಾವಿನ್ ಪಾಲಿಸಲ್ಲ ಅಂತ ಇರಾನ್ ಹೇಳ್ಕೊಂತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅದಾದ ಮರು ದಿವಸ ಮತ್ತೆ ಇರಾಕ್ನಿಂದ ಓಕೆ ಸೊ ಇರಾಕಿನಲ್ಲಿ ಅಮೆರಿಕನ್ ಪಡೆಗಳಿವೆ, ಇರಾನ್ ನಲ್ಲಲ್ಲ, ಇರಾಕ್ನಲ್ಲಿ ಇರುವಂತಹ ತನ್ನ ಮಿಲಿಟರಿ ಪಡೆಗಳನ್ನ ನಾನು ಹಿಂತಗೊಳ್ಳಲ್ಲ ಅಂತ ಅಮೆರಿಕ ಮತ್ತೊಂದು ಬಾರಿ ಹೇಳಿಕೆಯನ್ನ ನೀಡುತ್ತೆ. ಅದಾದ ಮತ್ ಮರು ದಿವಸ ಏನಾಯ್ತು, ಇದಕ್ಕೆ ಪ್ರತಿಯಾಗಿ ಇರಾನ್ ನೀವೇನ್ 52 ಮತ್ತೆ ಕಾಸಿಮ್ ಸುಲೇಮಾನಿ ಅವ್ರನ್ನ ಕುಂದಿದ್ರಲ್ಲ, ಸೊ ನಾವು ಪ್ಲಾನ್ ಮಾಡ್ತಾ ಇದೀವಿ, 13 ಪ್ರತಿಕಾರ ಸನ್ನಿವೇಶಗಳನ್ನ ನಾವು ಪರಿಗಣಿಸ್ತಾ ಇದೀವಿ. ಓಕೆ ಸೊ ನಿಮ್ಗೆ ವಾಪಸ್ ಯಾವ ತರ ಪ್ರತಿಕಾರ ಮಾಡ್ಬೇಕು ಅನ್ನೋದ್ರ 13 ವೇಸ್ ನಮ್ಮ ಹತ್ರ ಇದೇವೆ. ಸೊ ಅವುಗಳನ್ನ ನಾವು ಪರಿಗಣಿಸ್ತಾ ಇದೀವಿ. ಪ್ಲಸ್ ಏನಂದ್ರೆ ವಿಶ್ವದ ಶಕ್ತಿಗಳೊಂದಿಗೆ, ಅಂದ್ರೆ ಹಿಂದೆ ಉಳಿದಿತ್ತಲ್ಲ, ಹಿಂದೆ ಹೇಳಿದ್ನಲ್ಲ P5+1 ಅಂತ, P5+1 ಅಲ್ಲಿ ಅಮೆರಿಕಾನು ಬಿಟ್ಟು ಉಳಿದ ದೇಶಗಳೊಂದಿಗೆ ನಾವು ಪರಮಾಣು ಒಪ್ಪಂದವನ್ನ ಪೂರ್ಣ ಅನುಸರಣೆ ಮಾಡೋಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಮತ್ತೊಂದು ಪಾಸಿಟಿವ್ ನ್ಯೂಸ್ ಅನ್ನು ಕೊಡ್ತಾರೆ. ಸೊ ಒಂದೇನ್ ಹೇಳ್ತಾರೆ, 13 ರೀತಿಯಾದಂತಹ ಪ್ರತಿಕಾರ ಸ್ಟ್ರಾಟಜಿನ ನಾವು ಪರಿಗಣನೆ ಮಾಡ್ತಿದೀವಿ ಅಂತ ಹೇಳಿದ್ರು.
ಬಟ್ ಅದ್ರ ಜೊತೆಗೆ ಹಿಂದೆ ಏನ್ ಸೈನ್ ಮಾಡಿದ್ರಲ್ಲ ಆ ಉಳಿದ ದೇಶಗಳೊಂದಿಗೆ ನಾವ್ ಏನ್ ಮಾಡ್ತೀವಿ ಆ ಪರಮಾಣು ಒಪ್ಪಂದವನ್ನ ಮಾಡ್ಕೊಳಕ್ಕೆ ವಾಪಸ್ ಅದನ್ನ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ ಅಂತಲೂ ಕೂಡ ಇರಾನ್ ಹೇಳ್ಕೊತ್ತೆ. ಮುಂದೆ ಜನವರಿ 8, 2023 ಮುಂಜಾನೆ ಅಂದ್ರೆ 4 ದಿವಸ ಹಿಂದೆ ಸೊ ಅಮೆರಿಕಾದ ಸೈನ್ಯ ಇರುವಂತಹ ಇರಾಕಿನ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಇರಾನ್ ನಡೆಸುತ್ತೆ. ಇರಾನ್ ಏನ್ ಮಾಡಿತು, ಇರಾನು ಇರಾಕಿನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡುತ್ತೆ. ಬಟ್ ಆ ದಾಳಿಯಿಂದ ಏನೂ ಆಗಿಲ್ಲ. ಸೊ ಅಮೆರಿಕನ್ ಸೈನಿಕರಿಗೆ ಯಾವುದು ಹಾನಿಯಾಗಿಲ್ಲ, ಹಾನಿಯಾದ್ರೂ ಅದು ಕೂಡ ಅದು ಕಡಿಮೆ ಅಂತ ಟ್ರಂಪ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಸೊ ಈ ರೀತಿಯಾಗಿ ಡೆವಲಪ್ಮೆಂಟ್ಸ್ ಜನವರಿ 8 ರೊಳಗೆ ಆಗ್ತಿದೆ. ಸೊ ಮುಂದಿನ ಡೆವಲಪ್ಮೆಂಟ್ಸ್ ಏನಾಗ್ತಿದೆ ಅಂತ ನೋಡೋಣ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ. ಬಟ್ ಈಗ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈಗ ಇಂಪಾರ್ಟೆಂಟ್ ಏನಂದ್ರೆ ಭಾರತ. ಓಕೆ, ಸೊ ಈಗ ನಡುವೆ ಭಾರತಕ್ಕೆ ಏನಾಯ್ತು, ಭಾರತ ಯಾಕೆ ನಡುವೆ ಬಂತು, ಅಥವಾ ಭಾರತಕ್ಕೂ ಈ ವಿಷಯಕ್ಕೂ ಏನ್ ಸಂಬಂಧ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಓಕೆ, 1950 ರಲ್ಲಿ ಭಾರತ ಜೊತೆಗೆ ಸಹಿ ಹಾಕಿದ ಸ್ನೇಹ ಒಪ್ಪಂದ ಅಂತ ಹೇಳ್ತೀವಿ, ಫ್ರೆಂಡ್ಶಿಪ್ ಟ್ರೀಟಿ ಅಂತ. ಸೊ ಆ ರೀತಿ ಸಹಿ ಹಾಕಿದ ಮೊದಲ ದೇಶಗಳಲ್ಲಿ ಇರಾನ್ ಕೂಡ ಒಂದು. ಸೊ ನಮ್ಮ ಅವರ ಒಂದು ಸಂಬಂಧಗಳು ಬಹಳಷ್ಟು ಮಧುರ ಆಗಿದ್ವು. ಓಕೆ, ಒಬ್ರಿಗೊಬ್ರು ಸಹಾಯ ಮಾಡ್ತಿದ್ವಿ. ಓಕೆ, ಸೊ ಅದು ಯಾವ ತರ ಅಂತಂದ್ರೆ ನೋಡಿ, ಈಗ ಭಾರತ ಇರಾನ್ ಮತ್ತು ಸೌದಿ ಅರೇಬಿಯಾ ನಂತರ ಇರಾಕ್ ಮತ್ತು ಸೌದಿ ಅರೇಬಿಯಾ ನಂತರ ಅತಿದೊಡ್ಡ ತೈಲ ಪೂರೈಕೆದಾರರಾಗಿ ಇರಾನ್ ಇತ್ತು. ಬಟ್ ಈಗ ರಿಸ್ಟ್ರಿಕ್ಷನ್ ಆಗಿ ಮತ್ತೆ ಬೇರೆ ಬೇರೆ ದೇಶಗಳು ಬಂದಿದೆ. ಬಟ್ ಹಿಂದಿನ ಎಲ್ಲಾ ಒಂದು ವರ್ಷಗಳನ್ನ ನೋಡಿದ್ರೆ ಎಲ್ಲಕ್ಕಿಂತ ಹೆಚ್ಚು ತೈಲವನ್ನ ಇರಾಕ್ ಕೊಡ್ತಾ ಇತ್ತು. ಇರಾಕ್ ಆದ್ಮೇಲೆ ಸೌದಿ ಅರೇಬಿಯಾ, ಅದಾದ್ಮೇಲೆ ಇರಾನ್ ಕೊಡ್ತಾ ಇತ್ತು. ಓಕೆ, ಅದಾದ್ಮೇಲೆ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾವನ್ನ ಪ್ರವೇಶ ಮಾಡ್ಬೇಕಂದ್ರೆ ಅದಕ್ಕಾಗಿ ನಾವೇನ್ ಮಾಡಿದ್ವಿ, ಚಾಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸಿದ್ವಿ. ನೋಡಿ ಈ ಮ್ಯಾಪ್ ಅನ್ನ ನೋಡಿ, ಇಲ್ಲಿ ಕಾಣ್ಲಾ ಆಯ್ತು ಮುಂಬೈಯಿಂದ ನಾವೆಲ್ಲಿ ಹೋಗ್ತಾ ಇದ್ವಿ, ಇರಾನಿನ ಚಾಬಹಾರ್ನ ಬಂದರ್ ಮೂಲಕ ನಾವೇನ್ ಮಾಡಿದ್ವಿ, ಬಂದರನ್ನ ನಾವೇ ಅಭಿವೃದ್ಧಿಪಡಿಸಿದ್ವಿ. ಓಕೆ, ಗಲ್ಫ್ ಆಫ್ ಅಂಬ್ರೂಸ್, ಸ್ಟೇಟ್ ಆಫ್ ಅಂಬ್ರೂಸ್ ಅಂತ ಹೇಳಿದ್ನಲ್ಲ, ಅಲ್ಲೇ ಅದಕ್ಕಿಂತ ಸ್ವಲ್ಪ ಮುಂಚೆ ಇಲ್ಲಿ ಚಾಬಾರ್ ಇದೆ, ಇಲ್ಲಿ ಇದಕ್ಕಿಂತ ಇಲ್ಲಿ ಪಾಕಿಸ್ತಾನ, ಇದು ಪಾಕಿಸ್ತಾನ. ಓಕೆ, ಸೊ ಪಾಕಿಸ್ತಾನ ಜೊತೆಗೆ ಪಾಕಿಸ್ತಾನದಿಂದಲೂ ನಾವೇನ್ ಮಾಡ್ಬೋದು, ಅಫ್ಘಾನಿಸ್ತಾನ ಹೋಗ್ಬೋದು. ಬಟ್ ಪಾಕಿಸ್ತಾನ ಒಪ್ಪಲ್ಲ, ಯಾಕೆ ಒಪ್ಪಲ್ಲ ಅಂತ ಎಲ್ಲ ನಿಮ್ಗೆ ಗೊತ್ತಿದೆ, ಅದನ್ನೇ ಡಿಸ್ಕಸ್ ಮಾಡಲ್ಲ. ಸೊ ಅಫ್ಘಾನಿಸ್ತಾನ ಆಯ್ತು, ಅಥವಾ ಮಧ್ಯ ಏಷ್ಯಾವನ್ನ ಆ ಒಂದು ಮಾರುಕಟ್ಟೆನ, ಆ ಒಂದು ವ್ಯಾಪಾರವನ್ನ ನಾವು ಅಭಿವೃದ್ಧಿಪಡಿಸ್ಬೇಕಂದ್ರೆ ನಮಗ್ ಯಾರು ಬೇಕು, ಇರಾನ್ ಬೇಕು, ಇರಾನ್ ಬೇಕೇ ಬೇಕು, ಇದು ಇರಾನ್. ಓಕೆ, ಸೊ ಇರಾನ್ ನಮ್ಗೆ ಬೇಕಾಗತ್ತೆ. ಸೊ ಅದಕ್ಕಾಗಿ ನಾವೇನ್ ಮಾಡಿದ್ವಿ, ಚಾಬಹಾರ್ ಒಂದು ಬಂದರನ್ನ ಅಭಿವೃದ್ಧಿಪಡಿಸಿದ್ವಿ. ಓಕೆ, ಸೊ ಅಂದ್ರೆ ಅಭಿವೃದ್ಧಿಪಡಿಸಕ್ಕೆ ಬಹಳಷ್ಟು ದುಡ್ಡನ್ನ ನಾವು ಖರ್ಚು ಮಾಡಿದ್ವಿ. ಅಲ್ಲದೆ ಇಲ್ಲಿ ರೈಲ್ವೆ ಮಾರ್ಗ, ಅದನ್ನು ಕೂಡ ಹಾಕಿಕೊಟ್ಟಿದ್ವಿ. ಅಫ್ಘಾನಿಸ್ತಾನಕ್ಕೆ ನಮ್ಮ ವಸ್ತುಗಳು ತಲುಪಬೇಕು, ಓಕೆ, ಅವ್ರ ಜೊತೆ ನಮ್ಮ ವ್ಯಾಪಾರ ಬೆಳಿಬೇಕು. ಅದೇ ರೀತಿಯಾಗಿ ಮಧ್ಯ ಏಷ್ಯಾದಲ್ಲೂ ನಮ್ಮ ಸರಕುಗಳು ಹೋಗ್ಬೇಕಂತ ನಾವೇನ್ ಮಾಡಿದ್ವಿ, ಚಾಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸಿದ್ವಿ. ಸೊ ಅದು ಕೂಡ ಇಂಡಿಯಾಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ಈಗ ಹೆಚ್ಚುತ್ತಿರುವಂತಹ ಒಂದು ಚೀನಾದ ಏನು ಪ್ರಭಾವ, ದಕ್ಷಿಣ ಏಷ್ಯಾದಲ್ಲಿ ಚೀನಾದ ಪ್ರಭಾವ ಹೆಚ್ಚುತ್ತಾ ಇದೆ. ಯಾವ ರೀತಿ ಅಂತಂದ್ರೆ, ಈಗ ನಾವು ಚಾಬಹಾರ್ ಪೋರ್ಟ್, ನಾವು ಚಾಬಹಾರ್ ಬಂದರನ್ನು ನಾವು ಅಭಿವೃದ್ಧಿಪಡಿಸಿದ್ವಲ್ಲ, ನಮಗಿಂತ ಮುಂಚೆ ಪಾಕಿಸ್ತಾನದಲ್ಲಿ ಗ್ವಾದರ್ ಪೋರ್ಟ್ ಅಂತ, ಗ್ವಾದರ್ ಅನ್ನೋ ಪ್ರದೇಶದಲ್ಲಿ 250 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಸೊ ಪಾಕಿಸ್ತಾನದಲ್ಲಿ ಅವರು ಬಂದರನ್ನ, ಯಾರು ಚೀನಾದವರು ಬಂದರನ್ನ ಅಭಿವೃದ್ಧಿಪಡಿಸಿದ್ರೆ, ಭಾರತೀಯರು ಇರಾನಿನ ಚಾಬಾರ್ ನಲ್ಲಿ ನಾವು ಕೂಡ ಏನ್ ಮಾಡಿದ್ವಿ, ಒಂದು ಬಂದರನ್ನ ಅಭಿವೃದ್ಧಿಪಡಿಸಿದ್ವಿ. ಸೊ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀವಿ, ದಕ್ಷಿಣ ಏಷ್ಯಾದಲ್ಲಿ ಚೀನಾದ ಪ್ರಭಾವವನ್ನ ಕಡಿಮೆ ಮಾಡಕ್ಕೆ. ಫಾರ್ ಎಕ್ಸಾಂಪಲ್, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಚೀನಾದವ್ರು ಏನ್ ಮಾಡ್ತಾ ಇದ್ರೆ ರಸ್ತೆಗಳನ್ನ, ಓಕೆ, ಸೊ ಬೆಲ್ಟ್ ಅಂಡ್ ರೋಡ್ ಅಂತಂದ್ರೆ ತಮ್ಮ ವ್ಯಾಪಾರವನ್ನ ಹೆಚ್ಚಿಗೆ ಮಾಡ್ಕೊಳ್ಳಕ್ಕೆ ರಸ್ತೆಗಳು, ರೈಲ್ವೆಗಳು, ವಾಯುಮಾರ್ಗ, ಓಕೆ, ಸಮುದ್ರ ಮಾರ್ಗ ಎಲ್ಲವನ್ನು ಅಭಿವೃದ್ಧಿ ಮಾಡ್ತಾ ಇದ್ರೆ, ಸೊ ಇದರ ಒಂದು ಪ್ರಭಾವವನ್ನ ನಾವು ಕಡಿಮೆ ಮಾಡ್ಬೇಕು ಅಥವಾ ಅದ್ರ ಜೊತೆಗೆ ಸ್ಪರ್ಧೆಗಿಳಿಬೇಕಂದ್ರೆ ನಮಗೆ ಇರಾನ್ ಬಹಳ ಇಂಪಾರ್ಟೆಂಟು. ಅದಾದ್ಮೇಲೆ ಶಿಯಾ ಒಂದು ಜನಸಂಖ್ಯೆ, ಇಸ್ಲಾಂ ಧರ್ಮದ 2 ಪಂಗಡಗಳಲ್ಲಿ ಇನ್ನೊಂದು ಪಂಗಡ, ಒಂದು ಶಿಯಾ ಇನ್ನೊಂದು ಸುನ್ನಿ. ಓಕೆ, ಸೊ ಜಗತ್ತಿನಲ್ಲಿ ಇರಾನಿನ ನಂತರ ಅತಿ ಹೆಚ್ಚಿನ ಶಿಯಾ ಇಸ್ಲಾಂ ಧರ್ಮದವರನ್ನು ಹೊಂದಿರುವಂತಹ ಜನಸಂಖ್ಯೆಯನ್ನು ಹೊಂದಿರುವಂತಹ 2ನೇ ದೇಶ ಯಾವ್ದಾಗುತ್ತೆ, ಭಾರತ ಆಗತ್ತೆ. ಓಕೆ, ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. ಸೊ 3ನೇದೇನಂದ್ರೆ ಇರಾನ್ ಪಾಕಿಸ್ತಾನ್ ಭಾರತ ಪೈಪ್ಲೈನ್, ಅನಿಲ ಪೈಪ್ಲೈನ್ ಅಂತ ಹೇಳ್ತಿದ್ವಿ. ಓಕೆ, ಸೊ ಬಹಳ ವರ್ಷದಿಂದ ಇದು ಮಾತುಕತೆ ಹಂತದಲ್ಲಿ ಇದೆ. ಇರಾನಿನಿಂದ ನಾವು ಅನಿಲವನ್ನ, ಓಕೆ, ನೈಸರ್ಗಿಕ ಅನಿಲವನ್ನ ಏನ್ ಮಾಡ್ತಾ ಇದೀವಿ, ಇರಾನು
ಪಾಕಿಸ್ತಾನ ಇಂಡಿಯಾ ಅಂತ IPI ಅಂತ ಬರುತ್ತೆ, ಇನ್ನೊಂದು ತುರ್ಕ್ಮೇನಿಸ್ತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಅಂತ ಟಾಪಿ ಅಂತ ಬರುತ್ತೆ. ಅದ್ ಬೇಡ, ಈ ಕಂಟೆಕ್ಸ್ಟ್ ಅಲ್ಲಿ ಇರೋದು ಇರಾನು ಪಾಕಿಸ್ತಾನು ಇಂಡಿಯಾ ಅಂತ. ಸೊ ಆ ಪೈಪ್ ಲೈನ್ ಮೇಲೆ ನಾವು ಮುಂದಿನ ದಿನಗಳಲ್ಲಿ ನಮಗೆ ಬೇಕಾದಂತಹ ಅನಿಲಗಳು, ಓಕೆ, ನೈಸರ್ಗಿಕ ಅನಿಲಕ್ಕಾಗಿ ನಾವು ಒಂದು ಯೋಜನೆಯನ್ನು ಹಾಕೊಂಡಿದ್ವಿ. ಅದಾದ್ಮೇಲೆ ಇದು ಕೂಡ ತುರ್ಕ್ಮೇನಿಸ್ತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಭಾರತ ಈ ಒಂದು ಅನಿಲ ಪೈಪ್ ಲೈನ್ ಯೋಜನೆ ಕೂಡ ನಮ್ಮ ಹತ್ರ ಇದೆ. ಸೊ ಇಂಥ ಒಂದು ಯೋಜನೆಗಳನ್ನ ನಾವು ತರಬೇಕಂದ್ರೆ ನಮಗೆ ಯಾರ ಸಪೋರ್ಟ್ ಬೇಕಾಗುತ್ತೆ? ಇರಾನಿನ ಸಪೋರ್ಟ್ ಬೇಕಾಗುತ್ತೆ. ಅಲ್ಲದೆ ಮುಖ್ಯವಾಗಿ ಭಾರತವು ಏನಂದ್ರೆ ಇರಾನಿನ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಸೊ ಈಗ ನಮ್ಗೆ ಯಾವ ತರ ಅವರು ಹೆಲ್ಪ್ ಬೇಕಲ್ಲ, ಸೊ ಅದೇ ತರ ಇರಾನಿನ ಒಂದು ವಸ್ತುಗಳನ್ನು ಮಾರಾಟ ಮಾಡ್ಬೇಕಂದ್ರೆ ಅವುಗಳ ಎರಡನೇ ದೊಡ್ಡ ಮಾರುಕಟ್ಟೆ ಭಾರತ ಆಗಿದೆ. ಸೊ ಹೀಗೆ ನಮ್ಮ ಮತ್ತು ಇರಾನಿನ ಸಂಬಂಧಗಳು ಚೆನ್ನಾಗಿವೆ. ಬಟ್ ಏನಾಗ್ತಿದೆ ಇಲ್ಲಿ ಈ ಒಂದು ನಾಟಕದಲ್ಲಿ, ಯಾರ್ಯಾರ ಮೂರು ಪಾತ್ರಗಳ ನಡುವೆ ಏನೇನ್ ನಡೀತು ಅಂತ ಇಲ್ಲಿವರೆಗೂ ಹೇಳಿದ್ದೆ. ಸೊ ಮೊದಲ ಪಾತ್ರ ಯಾರು? ಮೊದಲ ಪಾತ್ರ ಇರಾನ್, ಎರಡನೇ ಪಾತ್ರ ಅಮೆರಿಕ, ಮತ್ತು ಮೂರನೇ ಪಾತ್ರ ಭಾರತ. ಸೊ ಈ ರೀತಿಯಾಗಿ ಭಾರತದೊಂದಿಗೆ ಒಳ್ಳೆ ಸಂಬಂಧಗಳಿದ್ರು ಕೂಡ ಈಗ ನೋಡಿ ಮಧ್ಯಸ್ಥಿಕೆ ವಹಿಸಕ್ಕೆ ಭಾರತನೇ ಬರ್ಲಿ ಅಂತ ಎರಡೂ ದೇಶಗಳಿದ್ದವು, ಅಮೆರಿಕನ್ ಹೇಳಿತು, ಇರಾನ್ ಹೇಳಿತು. ಸೊ ನೋಡೋಣ ಯಾವ ರೀತಿ ಮುಂದಿನ ಡೆವಲಪ್ಮೆಂಟ್ಸ್ ಆಗತ್ತಂತ. ಸೊ ಈ ಒಂದು ಮುಂದಿನ ಯಾವುದೇ ಡೆವಲಪ್ಮೆಂಟ್ ಆಯ್ದ್ರು ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ತರ ನಾನು ಸಂಕ್ಷಿಪ್ತವಾಗಿ ಕೆಲವೊಂದು ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನಮ್ಮ ಚಾನೆಲ್ ಅಲ್ಲಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರಾ? ಸೊ ಈಗ ಫಸ್ಟ್ ಮಾಡ್ಬೇಕಾಗಿದ್ದ ಕೆಲಸ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನೋಡಿ, ರೀಟಾ ಮೇಡಮ್ ಆಯ್ತು, ನಾನು ಸಂತೋಷ್, ಮತ್ತೆ ಪ್ರಿಯಾಂಕ ಮೇಡಮ್, ಸಂತೋಷ್ ಶಿರಮಟು, ಶ್ರೀಧರ್ ಬಿರಾದರು, ಸೊ ಎಲ್ಲ ಇನ್ನೂ ಬಹಳಷ್ಟು ಟೀಚರ್ಸ್ ಏನ್ ಮಾಡ್ತಾ ಇದೀವಿ ಇಲ್ಲಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಮತ್ತೆ ಇನ್ನೂ ಒಂದು ಇನ್ಫಾರ್ಮೇಶನ್ ನಿಮಗ್ ಕೊಡೋದಾದ್ರೆ ಏನಪ್ಪಾ ಅಂತಂದ್ರೆ, ನಾನು ಈಗ ವಾರಕ್ಕೊಂದು ವಿಷಯ ಅಂತ ಸಂಡೇ ಮಾಡ್ತಾ ಇದ್ದೀನಲ್ಲ, ಇದು ಬರೀ ಸಂಡೇ ಸ್ಪೆಷಲ್, ಪ್ರತಿ ದಿವಸ 9 ಗಂಟೆಗೆ ಇದೇ ಚಾನೆಲ್ ಅಲ್ಲಿ. ಸೊ ನಮ್ಮ ಅನ್ಅಕಾಡೆಮಿ ಲೈವ್, KPSC ಅನ್ಅಕಾಡೆಮಿ ಲೈವ್, ಕರ್ನಾಟಕ PSC ಚಾನೆಲ್ ಅಲ್ಲಿ ನಾನು ಪ್ರತಿ ದಿವಸ 9 ಗಂಟೆಗೆ ಪ್ರಚಲಿತ ಘಟನೆಗಳನ್ನ ಒಂದು 1/2 ಗಂಟೆಗಳ ಕಾಲ ಮಾಡ್ತಾ ಇದ್ದೀನಿ. ಪ್ರತಿದಿನ 11 ಗಂಟೆಗೆ ರೀಟಾ ರೋಸ್ಲಿನ್ ಮೇಡಮ್ ಅವರು ಪ್ರಚಲಿತ ಘಟನೆಗಳ ಆಧಾರದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಕೇಳ್ತಿದ್ರೆ, ಪ್ರತಿದಿನ 12 ಗಂಟೆಗೆ ಶ್ರೀಧರ್ ಬಿರಾದರ್ ಸರ್ ಏನ್ ಮಾಡ್ತಿದ್ರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಮಾಡ್ತಿದ್ರೆ, 2 ಗಂಟೆಗೆ ಪ್ರಿಯಾಂಕಾ ರಾಠೋಡ್ ಮೇಡಮ್ ಅವರು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಹಿಂದಿನ ವರ್ಷಗಳಲ್ಲಿ ಕೇಳಲಾದಂತ ಕ್ವಶನ್ಸ್ ಅನ್ನ ಮಾಡ್ತಿದ್ರೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂತ ಬಹಳಷ್ಟು ವಿಷಯಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ನೀಡ್ತಾ ಇದೀವಿ. ಸೊ ಅದೇ ತರ ಅನ್ಅಕಾಡೆಮಿ ಬರೀ ಸಬ್ಸ್ಕ್ರಿಪ್ಷನ್ ಅಲ್ಲ, ಇವನ್ ಫ್ರೀ ಕ್ಲಾಸಸ್ ಅನ್ನು ಕೊಡ್ತೀವಿ. ಫ್ರೀ ಕ್ಲಾಸಸ್ ಅಂದ್ರೆ ನೀವು ಯಾವುದೇ ಪೇಮೆಂಟ್ ಮಾಡೋದ್ ಬೇಕಾಗಿಲ್ಲ. ಸೊ ಫ್ರೀ ಕ್ಲಾಸಸ್ ಅನ್ನ ನಾವು ಸ್ಪೆಷಲ್ ಕ್ಲಾಸ್ ಅಂತ ಕರಿತೀವಿ. ಸೊ ಶ್ರೀಧರ್ ಬಿರಾದರ್ ಸರ್ ಅವರು 8 ಗಂಟೆಗೆ ಪ್ರತಿ ರಾತ್ರಿ 8 ಗಂಟೆಗೆ ಫಿಸಿಕಲ್ ಜಿಯೋಗ್ರಫಿ ಮತ್ತಿತರ ವಿಷಯಗಳನ್ನ ಅವ್ರು ಬೋಧನೆ ಮಾಡ್ತಾರೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಸ್ಪೆಷಲ್ ಕ್ಲಾಸ್ ಅಂತ ಅಂದ್ರೆ ಅನ್ಅಕಾಡೆಮಿ ಪ್ಲಸ್ ಅಲ್ಲಿ, ಅನ್ಅಕಾಡೆಮಿ ಆಪ್ ನಲ್ಲಿ ಉಚಿತವಾಗಿ, ಕಂಪ್ಲೀಟ್ ಆಗಿ ಉಚಿತವಾಗಿ ಸಿಗುವಂತ ಕ್ಲಾಸ್ ಅಲ್ಲಿ 100 ದಿನಗಳ ಚಾಲೆಂಜ್ ಅಂತ, 100 ದಿನಗಳ ಕಾಲ ನಾನು ಜನರಲ್ ಮೆಂಟಲ್ ಎಬಿಲಿಟಿ ಅಥವಾ ಸಾಮಾನ್ಯ ಮಾನಸಿಕ ಸಾಮರ್ಥ್ಯವನ್ನು ಕುರಿತು ಏನ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ 1 ಗಂಟೆ ನಾವು ಮಾಡ್ತಾ ಇದೀವಿ. January 1 ಸ್ಟಾರ್ಟ್ ಆಗಿದೆ. ಓಕೆ, ಸೊ ಈಗ 10 ಕ್ಲಾಸ್ ಆಗಿದೆ, ಸಂಡೇ ಸ್ಕಿಪ್ ಮಾಡಿದ್ರೆ 10 ಕ್ಲಾಸ್ ಆಗಿದೆ. ಸೊ ಸೋಮವಾರ 11ನೇ ಕ್ಲಾಸ್ ನಡೀಲಿದೆ. ಸೊ ಯಾರು ಈ ವಿಡಿಯೋ ನೋಡ್ತಾ ಇದ್ರಲ್ಲ, ಎಲ್ಲಾ ಕ್ಲಾಸ್ಗಳ ಒಂದು ಲಾಭವನ್ನು ಪಡೀರಿ ಅಂತ ಹೇಳ್ತಿದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ನಮ್ಮ ಅನ್ಅಕಾಡೆಮಿ ಪ್ಲಸ್ ಅಲ್ಲಿರುವಂತ ಎಲ್ಲಾ ಟೀಚರ್ಸ್ನ ಎಲ್ಲಾ ಕ್ಲಾಸಸ್, ಆ ಕ್ಲಾಸಸ್ ಅಷ್ಟಲ್ಲ, PDF ನೋಟ್ಸ್, ಅವ್ರು ಮಾಡಿರುವಂತಹ PDF ನೋಟ್ಸ್ ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಯಾವಾಗ ಅಂತಂದ್ರೆ, ಯಾವಾಗ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂತೀರಾ. ವಿಶ್ವನಾಥ್ ಲೈವ್ ಅನ್ನೋದು ನನ್ನ ಒಂದು ರೆಫರಲ್ ಕೋಡ್, ಇದನ್ನ ಬಳಸಿದ್ರೆ ನಿಮಗೆ 10% ರಿಯಾಯಿತಿ ಸಿಗುತ್ತೆ. ಓಕೆ, ಸೊ ಎಲ್ಲಾ ಹೇಳಿದ್ದೀನಿ. ಸೊ ಈಗ ಸಬ್ಸ್ಕ್ರಿಪ್, ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಸೊ ಈ ಒಂದು ವಿಡಿಯೋ ಲೈಕ್ ಆದ್ರೆ ಲೈಕ್ ಅನ್ನೋ ಬಟನ್ ಅನ್ನ ಪ್ರೆಸ್ ಮಾಡಿ, ಕೆಳಗಡೆ ಇದೆ. ಮತ್ತೆ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್, ಟೆಲಿಗ್ರಾಮ್ ಗಳಲ್ಲಿ ಇದನ್ನ ಶೇರ್ ಮಾಡಿ, ಬಹಳಷ್ಟು ಜನ ವಿದ್ಯಾರ್ಥಿಗೆ ಹೆಲ್ಪ್ ಆಗುತ್ತೆ. ಸೊ ಏನಾದ್ರೂ ಡೌಟ್ಸ್ ಬಂದ್ರೆ ಅಥವಾ ಏನಾದ್ರೂ ಕ್ವಶನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸ್ ಅಲ್ಲಿ ಜಸ್ಟ್ ಒಂದು ಕಮೆಂಟ್ ಅನ್ನ ಹಾಕಿ. ಸೊ ಮತ್ತೆ ನಾಳೆ ದಿವಸ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಸಿಗೋಣ. ಮುಂದಿನ ರವಿವಾರ ಮತ್ತೆ ಏನ್ ಮಾಡೋಣ, ಮತ್ತೊಂದು ವಾರಕ್ಕೊಂದು ವಿಷಯ ಅಂತ, ಆ ವಾರದಲ್ಲಿ ಇಂಪಾರ್ಟೆಂಟ್ ಆಗಿರುವ ವಿಷಯವನ್ನ ಮಾಡೋಣ. ಸೊ ಎಂಜಾಯ್ ಯುವರ್ ಸಂಡೇ ಅಂತ ಹೇಳ್ತೀನಿ.